ಬ್ರಾಹ್ಮಣರಿಗೆ ಶಸ್ತ್ರ ಹಿಡಿಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಭಾಷೆ ಅಂದಿದ್ರ. ನಿನ್ನ ಖರೆ ಕುಮಿನೇ ಜಾಣ್ತಾನ ಇದ್ರೆ ಎಲ್ಲ ನಮಸ್ತಾರ ಅಲ್ಲೇ ಹಿಡಿಬೇಕಾಗಿತ್ತು, ನನಗೆ ನೆಲ ಸಿಗ್ತಿದ್ದಿಲ್ಲ. ಹೌದು ಹೌದು ಹೌದು, ಬ್ರಾಹ್ಮಣರಿಗೆ ಶಸ್ತ್ರ ಹಿಡಿಲಿಕ್ಕೆ ಪರ್ಮಿಷನ್ ಇಲ್ಲ ಅಂದ್ರೆ ರಾವಣ ಬ್ರಾಹ್ಮಣರವಾದ, ರಾವಣ ಬ್ರಾಹ್ಮಣರವಾದ ನನಗೆ ಅಲ್ಲಿ ಹಿಡಿಬೇಕಾಗಿತ್ತು, ನಿನಗೆ ಅದ್ ನೆಲಕಿಲ್ಲ ಅವ್ರದ್ದು ಮಾತ. ಹೌದು ಹೌದು ಹೌದು, ಕಲ ಹುಡುಕಾಡಿದ್ರಿ ಅವ್ರಿ ಸರ್. ಹಾ, ಎಂತ ಮೋಕ ಇತ್ತು ನಿಮಗಿದು? ಸಿದ್ಧಪತ್ರಿ ಅಂದಿಲ್ಲ, ಸಿದ್ಧಪತ್ರಿ ನಮ್ಮ ಮಾಯ ಬರುವ ಸಂಬಂಧ ಇಲ್ಲ. ಸಿದ್ಧಪತ್ರಿ ಅವ್ರಿ ಪತ್ರಿ ಗಿಡ ಇತ್ತು, ಅವ್ರಿ ಪತ್ರಿ ತಂದು ಅಮ್ಮ ಸಿದ್ಧಪತ್ರಿ ಎರ್ಸಣ. ಪೈಲ ಫಸ್ಟ್ ಹೇಳಿದ್ ನನ್ನ ಮಹಾರಾಷ್ಟ್ರದ ಶಬ್ದ ಆದ್ರೆ ಅವ್ರು ದಕ್ಕಸುಗೋತಾರ ನೀವು ಪೈಲ ಹೇಳಿದ್ವಿ ನಾ ಒಂದಿನ ಮಾತು ಹೇಳ್ತಾವ. ಕರೆ ನೀವು ಮಾತ್ರ ಮತ್ತೆ ಬಂದು ಹಾರ್ಕೊಂಡ್ರಿ ನಾ ಡಬ್ರಿಯಾಗ ಡಬ್ರಿನೇ ಎಂದು ಬರ ಯಾರಾಗಿದೆ ಹೇಳ್ಕೊಂಡು ಡಬ್ರಿನೇ ಹಾರ್ಲತ್ತಾರ. ಇವತ್ತ ಪ್ರಶ್ನೆ ಮಾತು ಹಿಡಿಯೋದು ಆದ್ರೆ ಅಂದ್ರೆ ಉಚ್ಚುಗಳು ಯಾರು ಇಚ್ಚರು ಹನುಮಂತನ ಬಾಲಿಗೆ ಅರಿಬಿಸುತ್ತಿ ಲಂಕಾಪಟ್ಟಣ್ಣೆಲ್ಲ ಸುಟ್ಟ, ಲಂಕಾಪಟ್ಟಣ್ಣ ಸುಟ್ಟ ಬಳಕ ಭಾರತ ದೇಶಕ್ಕ ಜಿಗದ 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 ಸಮುದ್ರದಾಗ ಬಾಲ ಮುಳುಸದ ತಿಳಿರಿ. ಇದು ತಪ್ಪಾದ ಮಾತ, ನಾತಿದ್ರು ತಪ್ಪೆ ತಪ್ಪೆ ತಪ್ಪ. ಹನುಮಂತ ಬಾಲ ಸಮುದ್ರದಾಗ ಮುಳುಸೇ ಇಲ್ಲ, ಇಲ್ಲ ಸಮುದ್ರದಲ್ಲಿ ಹಾಲು ಒಳಕ ಸಮುದ್ರ ಗಂಗಂತ ಎತ್ತಾಳಯ್ಯಪ್ಪ. ನನ್ನ ಒಳಗ ಜೀವ ಜಂತು ಮೇಲ ಮಸಲಿಗಳ ಬಾಳ ಹನುಮಂತ, ನಿನ್ನ ಬಾಲಿನ ಧಗಿಲೆ ತೊಡಪಡಿಸಿ ಸಾಯ್ತಾವ. ತಂಡ್ಯಾ ಇಡು, ನಾ ಥರಿ ಹೊಡೆದ ಆರಿಸ್ತೀನಿ ಅಂದಾಳ. ನಾ ಹಿಡಿಲಿ ಕುಂತ ಅಂದ್ರೆ ಎಲ್ಲ ಮಾಸ್ತಾರ ಕುಂಡ್ರೆ ಹುಡುಗ ನಡಕ್ ಮತ್ತ ಲಟ್ಟಿಂದ ಸುಟ್ಟಿನೇ ಇಲ್ಲ, ಮೂರು ಥರಿ ಹೊಡೆದಾಳ. ಹಿನ ಆರ್ಯದೇ ನಿಲ್ಲತ್ತ ಹಳ್ಳಿ ನೋಡ್ಯಾನ ಅವಾಗ ಮೂರ್ತಿ ಕರಗ ಆಗ್ಯಾದ ಎಲ್ಲ ಮಾಸ್ತಾರ. ಇದು ಮಾತು ನೆನಪಿಗಿರ್ಲಿ. ಹೌದು, ಇನ್ನೊಂದು ಪ್ರಶ್ನೆ ಕೇಳಿರಿ. ಏನತ್ತ ಹನುಮಂತ ಲಂಕಾಪಟ್ಟಣದ ಜಿಗತ್ರ ದ್ರೋಣಗಿರಿ ಮ್ಯಾಗಿಂದ ಜಿಗಲಾನ ಲಂಕಾದ ಎಲ್ಲ ಸ್ವಾಗ ಮಾಡಿದ್ರೆ ಅಲ್ಲಿ ಯಾವ ಪರ್ವತ ಜಿಗಲಾನ ಕೇಳಿ, ಇದನ್ನು ತಪ್ಪೆ ತಪ್ಪ. ಹನುಮಂತ ದ್ರೋಣಗಿರಿ ಮ್ಯಾಗಿನ ಜಿಗಲಾನ ಅಂತ ಬುಕ್ಕ ತೋರಿಸಿದ್ರೆ ನೀವು ಸ್ಟೇಜ್ ಮ್ಯಾಗ ಕಾಲ್ ಬಿಡ್ತೀರಿ ಮತ್ತ ತ್ರಾಸ ಮಾಡ್ಕೊಳ್ತೀವಿ. ಎಷ್ಟು ಸುಳ್ಳು ಹೇಳಕರೆ ಮಿತಿ ಆಗಿಲ್ಲ, ಸುಳ್ಳು ಹೇಳಿ ಹಂಗ ಹೇಳ್ಬೇಕು ಪಕ್ಕನೆ ಮಾಡಿಬಿದ್ದಿರು. ಹನುಮಂತ ದ್ರೋಣಗಿರಿ ಮ್ಯಾಗಿನ ಜಿಗಲಿಲ್ಲ ಹೆಂಗ್ ಕೇಳ್ತೀರಿ? ಎತ್ತರ ತಲೆ ಮತ್ತೆ ನಾವು ಅನಾರಾ ಸಿಟ್ಟಿಗೆ ಬರ್ತೀರಿ ಸರ್, ಮೆಮ್ರಿ ಹೆಂಗಾಗ್ಯಾವ? ಹನುಮಂತ ಲಂಕಾಕ್ ಹೋಗೋ ಸಮಯದಾಗ ಮಹೇಂದ್ರ ಪರ್ವತ ಮ್ಯಾಗಿಂದ ಇಲ್ಲಿದ ಹಾರ್ಯಾನ ನಾ ತೋರಿಸ್ತೀನಿ ಬುಕ್ಕ ತಂದಿ ಟೇಜಿಗೆ ಬರ್ರಿ. ಲಂಕಾದಾಗ ಸೀತಾನ ಸೋದ ಹಚ್ಚಿ ಬರೋ ಸಮಯದಾಗ ಅರಸಿದ್ ಪರ್ವತ ಮ್ಯಾಗಿಂದ ಹಾರ್ಯಾನ ಉತ್ತರ ಸುಳ್ಳು ಅಂದ್ರೆ ನಿಂತ ಫಳೆ ಬಂದು ಹೇಳ್ರಿ ಬರ್ರಿ. ನಿನ್ ಪಾಳಿ ಬರಸ್ತಾನ ಬೇಡ, ಕ್ಲಿಯರ್ ಕಟ್ ಉತ್ತರ ಇದ್ರೆ ಅವನ್ ಹನುಮಂತ ಅಂದ್ರಿ, ಇಲ್ಲದ್ರಿ ಇಲ್ಲನ್ರಿ. ಹೋಟ್ರ ತಪ್ಪ ತಪ್ಪ ಅನ್ರಿ. ಇಲ್ಲಿ ಮಹೇಂದ್ರ ಪರ್ವತ ಮ್ಯಾಗಿದ ಹಾರ್ಯಾನ ಅಚ್ಚಿಗೆ ಹೋಗ್ಯಾನ. ಹೌದು, ಎಲ್ಲಾ ಲಂಕಾದಾಗ ಏನ್ ಮಾಡೋದು ಕಾರಸ್ತಾನಿ ಮಾಡಿ ಅರಸಿದ್ದ ಪರ್ವತ ಮ್ಯಾಗಿಡ ಸಿಗದಾನ. ಹೌದು ಹೌದು, ಇದ್ರ ಉತ್ತರ ನಿಮ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಹೇಳಿ ನಿಮ್ ಬಾಳ. ಹೌದು ಹೌದು, ಸತ್ಯ ಬಂದು ಹೇಳಿ. ನೀವು ದ್ರೋಣಗಿರಿ ಮ್ಯಾಗಿನ ಸಿಗದಾನ ಅಂತ ಯಾರು ಹೇಳಿರ್ ನೋಡು, ಇದು ಸಕ್ಷಮ್ ಸುಳ್ಳೈತಿ. ಹೌದು ಹೌದು, ಹನುಮಂತ ಸೀತಾನ ಶೋಧ ಮಾಡ್ಲಿಕ್ಕೆ ದ್ರೋಣಗಿರಿ ಹೆಸರೇ ಗೊತ್ತಿಲ್ಲ ಅವ್ರಿ. ಹೌದು, ಯಾವಾಗ ಲಂಕಾಪಟ್ಟಣದಾಗ ಲಕ್ಷ್ಮಣನ ಬಾಣ ಹೊಡೆದಾಗ ಮೇಲಿನಾತನು ಸುಸೇನ ವೈದ್ಯ ಹೇಳ್ದ ದ್ರೋಣಗಿರಿ ಒಳಗ ಸಂಜೀವನಿ ಒಳಗಾವ್ ನಾಲ್ಕು ಪ್ರಕಾರ ಸಂಜೀವನಿ ಅದಾವ. ಹನುಮಂತ ಹೇಳಿರು ಜೀವ ಹೊಳೆ ತರದು ಹುಡುಕ್ಯಾಡ್ಕೊಳ್ಬ ಹನುಮಂತ. ಆ ಸಮಯದಾಗ ಹನುಮಂತ ಇಲ್ಲಿ ಜಿಗಿದ ಹಾಲ ಸೂರ್ಯ ಉದಯ ಆಗಂಟಿಗೆ ಬರ್ಬೇಕಂತ ಹೇಳಿರು.
ದ್ರೋಣಾಗಿರಿ ಒಳಗೆ ಸಂಜೀವನಿ ಯಾವಾಗ ಅನ್ನೋದು ನಿಮಗೆ ಗೊತ್ತು ಸಿಗಲಿಲ್ಲ. ಆಯಳಾಗ ದ್ರೋಣಾಗಿರಿ ಕುಟ್ಟಿ ಅಂತ ತಂದನವ. ಹೌದು ಹೌದಾ? ನೀವು ಹೇಳ್ತೀರಿ ಮಾಸ್ತರ್ ಹನುಮಂತ ದ್ರೋಣಾಗಿರಿ ಬೇರಿಂದ ಸಿಗಿರತ್ತ. ಹನುಮಂತನ ವಸನ ಎಷ್ಟಿತ್ತು? ಎಷ್ಟು ವಸನದ ಶರೀರ ಮಾಡಿ ಎಷ್ಟು ಟೈಮಿಂಗ್ ಉಸಿರು ತೋಂಡು ಎಷ್ಟು ವೇಗದಿಂದ ಸಿಗದಾನ ಅದನ್ನ ಕೇಳಿ ಹೇಳ್ತಾನ ಕುಳಿನ ಕುಳಿ. ಹೌದು ಹೌದು. ಹನುಮಂತ ಸಿಗಬೇಕಾದ್ರೆ ಮಹೇಂದ್ರ ಪರ್ವತದ ಪುಗಣೆಗೆ ಹೋಗ್ಯದಲ್ಲ ಖಲಾಸ್ ಅಟ್ಟ ಹನುಮಂತನ ಶಕ್ತಿ ಇತ್ತಲ್ಲಿ. ಹೌದು. ಎಷ್ಟು ವೇಗದಾಗ ಹೋಗ ಅದನ್ನ ಹೇಳ್ತೀನಿ ಕೇಳ. ಹೌದು. ಏನ್ ಹೇಳಕತ್ತೀರಿ? ಹನುಮಂತ ಹೊಳಿ ಬರತ್ತರ ಅರಸಿದ ಪರ್ವತ ಮೇಲೆ ಬಂದಾನ. ರಾಮ ಸೀತಾ ತೋಂಡು ಬರೋಕರ ಸುಮೇರು ಪರ್ವತ ಮೇಲೆ ಬಂದಾನ. ಮುಂದಿನ ಕೇಳಕ್ ಕೇಳುದು ಬೇಡ. ಈಗ ಇದನ್ನು ಒಂದ್ರ ಕುಲ ರಾಮ ಸೀತಾ ತೋಂಡು ಬರಕ್ಕರ ಇಮಾನಿಯಲ್ಲಿತ್ತಂದ್ರೆ ಸುಮೇರು ಪರ್ವತ ಮೇಲೆ ಅದಿ ಸಿಗಲು ಬಂದ. ಹೌದು ಹೌದು ಹೌದು. ಎಲ್ಲ ಯಾರ ಸುಳ್ಳ ಸುಳ್ಳಿದ್ರೆ ನೀನು ಮಾಸ್ತರ ಕರಿ ಎಲ್ಲ ಕತ್ತ ಸುಳ್ಳ ಅನ್ನೋದಿಲ್ಲ. ಸುಮ್ ಸುಳ್ಳ ಇಲ್ಲೆಲ್ಲ ನೋಡೋ. ಈ ರಾಮಾಯಣ ಅರ್ಧ ಕುಡ್ದವ್ರಲ್ಲಿ ನಮ್ ಇಬ್ರಿಗೂ ಬಿಡುದಲ್ಲ. ಮಾಸಿ ಮಾನ ಹಚ್ಚಿನ ಇಟ್ಟ ಅವಳಿ. ಹೌದು ಹೌದು. ಯಾವ್ದು ಮಾಸ್ತರ್ ಒಳಗತ್ತ ನಾ ಕೇಳಿದ ಪಾತಾಳದಾಗ ಎದುರ್ ಬೆಳಕ್ ನಡುತ್ತ ತಕ್ಷಕ ಹಾವ್ ಆ ಹಾವ್ ಈ ಹಾವ್ ನಾಗಮಣಿ ಶಾಗಮಣಿ ಎಲ್ಲಾ ಸುಳ್ಳೋದು. ಹೌದು ಹೌದು ಹೌದು. ಆ ಎಲ್ಲಾ ಮಣಿಗಳಿದ್ದು ಎಲ್ಲಾ ಹಾವಿನ ಪುಸ್ತಕ ನಿಂತ ಬರ್ರಿ. ನಾ ಇಲ್ಲ ಹಾವಿನ ಪುಸ್ತಕ ಇಲ್ಲಿ ತೋರಿಸ್ತ. ಒಂದೇ ಭೂತಳದಾಗ ಮಾತ್ರ ನಾಗಮಣಿ ಅದ, ಬಾಕಿ ಆರದ್ರಾಗಿಲ್ಲ. ಅದಾಡಿದ್ರ ಬಾಳ ಕೇಳಿದ್ನ. ಒಂದ ಕದರದ ಬೆಳಕದ ಬಾಕಿ ಕೆದಕ್ಕದ. ನಿಮ್ಮ ಅಕ್ಕ ಸಿಕ್ಕಿತ್ತಂದ್ರ ತೋಂಡ ಟೇಜಿಗೆ ಬರಿ. ಇಲ್ಲ ಜಗಳಿಲ್ಲ. ಜ್ಞಾನದ ಜ್ಞಾನದ ಪುಸ್ತಿ ಅದ. ಹೌದು. ನಾ ಎಲ್ಲರಾಗ ನಾ ತೋರಿಸ್ತೋಮ ಕತ್ತಲಕ್ಕೆ ತೇಲರ್ ಮಹಾರಾಯ ನಮ್ಮ ಹಿಂದೆ ಮೇಲೆ ಚೌ 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 ಹಚ್ಚಿರ. ಹೌದು ಹೌದು. ನಮ್ಮ ಏರಿಯಾದ ಬಂದಿಲ್ಲ. ಇಲ್ಲ ನಮ್ಮ ಏರಿಯಾದ ಬರ್ಲಿ ಯಾರ ಬರ್ಲಿ ಇದು ಜ್ಞಾನದ ಪುಸ್ತಕ ಅದ. ಎಲ್ಲ ಹೇಳುದಿಲ್ರಿ. ಪರಶುರಾಮಂದು ಮಾತು ಹೋಗ್ಯದ. ನಾ ಹಿಂದಕ್ರಿ ಹೇಳಿದ ಹೊಲ ಮತ್ತೆ ಹಾವು ನನ್ನ ಬಂದ್ರೆ ಈಗ ಸದ್ಯ ಹಡಕಿ ಒಳಗೆ ಮನಗಳು ಎಲ್ಲ ಮಾಸ್ತಾರ. ನಾ ಫಸ್ಟ್ ಹೇಳಿದೆ ಎಲ್ಲರಿಗೆ ಏನ್ ಆಟಿಲ್ಲ. ನಮಗೊಂದು ಕೇಳಿರಿ, ಗಣಪತಿದ ಹಲ್ಲ ಕ್ವಾರಿ ಮುರಿದ ಬಳಕ ಎಲ್ಲಿ ಬರ್ತು? ಕನ್ನಡ ವರಾಹ ಪುರಾಣದೊಳಗೆ ಗಣಪತಿದ ಕ್ವಾರಿ ಅವನ ಕೈಯಾಗೈತೆ ಅಂತ ಬರ್ದಾವ. ಇದು ಉತ್ತರ ಹಿಂಗ. ನಮ್ಮ ಮರಾಠಿ ಪುರಾಣದೊಳಗೆ ವ್ಯಾಸ ಋಷಿನ ಕೈಯಾಗ ಲೇಖನಿ ಆಗ್ಯದ ಅಂತ ಬರ್ದಾವ. ಹೌದು. ಯಾವಾಗ ಹೇಳ್ತೀನಿ ಹೇಳಿ. ಯಾಕಂದ್ರ ಮಾತು ಹ್ಯಾಂಗದ, 18 ಪುರಾಣ ಕರ್ನಾಟಕದಾಗ ಬಳೆ ಮಾಡ್ಬೇಕಂದ್ರೆ ಒಂದು ಕಮ್ಮಿ ಕಮ್ಮಿ 1400-1500 ಆತಾವ. ಒಂದೊಂದು ಪುರಾಣಿಗೆ 100-100 ಭಾಗ ಹಿಂದಿನ ಮಗಳು. ಅವ್ರಿಗೆ ಬರ್ತದೆ ಕೇಳಿ ನೀವು ಎಷ್ಟೇ ಭಾಗ ಹೇಳಿದ್ರು ಇವರು ಒಂದೊಂದು ಪುರಾಣಿ 8 ಭಾಗ ಅದಾವ. ನಮ್ಮ ಮಹಾರಾಷ್ಟ್ರದೊಳಗೆ ಇಲ್ಲ 18 ಪುರಾಣಿ 18 ಪುಸ್ತಕ. ಭಾಳ ಪುಸ್ತಕ ನಾವು ಅವ್ರಿಗೆ ಬರ್ತದೆ ಕರ್ನಾಟಕದಾಗ ಪುರಾಣ ಬೆನ್ನ ಹತ್ತವ್ರು ಬಿಟ್ಟೆ ಹೋಗ್ತಾರೆ ಪ್ರಪಂಚ ಹಂಗದಲ್ಲಿ. ಎಷ್ಟ ದುಡ್ಕೆಡ್ತಾರ ಮತ್ತೊಮ್ಮೆ ನಾಲ್ಕು ಬ್ಯಾರೇನೆ ತರ್ತಾರ ತರೋರು ಮತ್ತೊಮ್ಮೆ. ಇಲ್ಲ ಅದಕ್ಕೆ ಬಹಳ ಉಪಭಾಗಗಳ ಪುರಾಣ ಆ ಪುರಾಣ ಈ ಪುರಾಣ ಅವು ತಲೆ ಹುಚ್ಚ ಹೇಳ್ದಾರೆ ನಾವು. ಹೌದು ಹೌದು. ಬಹಳ ಇಲ್ಲಿವರೆಗೆ ಚಲೋ ಬಂದದ. ಈಗ ಅವಳ ಸಂಕ ರಾಯಣಗೌಡರು ಮತ್ ನೀವು ತಿಳಿಸಿ ಹೇಳ್ಬೇಕಿಲ್ಲ ನನಗೆ ನಾನು ಒಂದ್ ಸೆಟ್ ಹೋದ್ ಅಂತ ಹೇಳಿ ನಗಬೇಡ ಪೂಜೆರಿ. ನಾನು ಸಣ್ಣದನ್ನ ಹೇಳಪ್ಪ ತಂದೆ ಸಮಾನಿದ್ದ ಅವ್ರ ಸಂಕ ರಾಯಣ್ಣ ಗೌಡರು ಬಟ್ಟಿ ವ್ಯವಹಾರ ಮಾಡ್ತೀರ ಮೊದಲು ಹೇಳ್ರಿಪ್ಪ. ಶಂಕದೂರ ಶಂಕದೂರಾಗ ಬರ್ರಿ. ಬಟ್ಟಿ ವ್ಯವಹಾರ ಹೆಂಗ ಮಾಡ್ತೀರಂದ್ರ ಹೆಂಗ್ರಿಪ್ಪ ಸೊಲಗಿನೇ 1,000 ರೂಪಾಯಿ ಕೊಡ್ತಿರೋ. ಹೌದು ಹೌದು. ಈ ವರ್ಷ ಒಂದು ಸೊಲಗಿ 1,000 ರೂಪಾಯಿ ಒಯ್ದ್ರೆ ಮುಂದಿನ ಸಲ ಸೊಲಗಿ 1,500 ಕೊಡೋದು. ಹೌದು ಹೌದು. ಯಾರ್ದು ಬರ್ಕೋತಿತ್ತಿಲ್ಲ ಜಾಮೀನ್ ಇಲ್ಲ ಏನೇನು ಇಲ್ಲ. ಹೌದು. ಏ ಬಾಬಾ ಚಾ ಕುಡಿಯೋರು ಒಂದು ಜನರ ಸಸ್ತಿ ಕುಡ್ರ ಇವ್ರೆ ಕರೆ ದಂಗ ಹೆಚ್ಚು ಮಾಡೋದ್ರಿ.
ರಾಯಣಗೌಡನ ಮನೆ ಹೋಗಿ ರೊಕ್ಕ ತಂದೇವಂದ್ರೆ ನಮ್ದೇನು ಉತ್ತರ ಕೊಡುದಿಲ್ಲ, ಅದ್ರ ಮೇಲೆ ಸೈ ಇಲ್ಲ, ಯಾನೂ ಇಲ್ಲ. ತೋಣವಂದ್ರೆ ಮಗ ಹಿಂದಿ ಗಡೆ ಹಾಗೆ ವಸೂಲು ಮಾಡ್ತಾನೆ ನೋಡು ನಂದ್ರಂತವ್ರು. ನಾಲ್ಕು ಮಂದಿ ಕೂಡ ನಮ್ಮ ಮುತ್ತಪ್ಪನಂತ ಅವ್ರು ಟಣ್ಣಗಳು ಹಾದ್ರು ಹೋಗ್ಯಾರ ರೊಕ್ಕ ಬೇಡ್ರು. ಎರಡೆರಡು ಸಲಿ ಎರಡೆರಡು ಸಲಿ ರೊಕ್ಕ ಗೌಡ್ ಹಾಕೇ ಬಿಟ್ಟ ಹಾಕೇ ಬಿಟ್ಟ ಎರಡೆರಡು ಸಲಿ ರೊಕ್ಕ ಹಾಕಿದ ರೊಕ್ಕಗಳು ತೋಡಿ ಹಗಲಿ ಗಂಟು ತೋಡ್ತೀಸಿಂದ ಹಳ್ಳಿ ಬರ್ತಿರತ್ತ. ಬರೋ ಸಮಯದಾಗ ರಾಯಣಗೌಡರ ತಾಟಿತ್ತು. ಬರೋ ಸಮಯದಾಗ ರಾಯಣಗೌಡರ ತಾಟಿತ್ತು, ಪದರಾಗ ಗುತ್ತಿ ಕಟ್ಕೊಂಡು ಹೋಗ್ಯಾರ. ಬಾಯಿ ತುಂಬ ಹರಿತಿತ್ತು ಬದನೆ ಗಿಡ ಮೆಣಸಿ ಗಿಡ ಎಲ್ಲ ಕಡಿದ್ದು. ರೊಟ್ಟು ಉಂಡು ರೊಕ್ಕ ತೊಗೊಂಡು ಹೋಗ್ಬೇಕಂತ ಹೇಳಿ ರೊಟ್ಟಿ ಬಿಚ್ಚಿ ಉಡ್ಬೇಕಂತಾರ. ರಾಯಣಗೌಡರು ಮೆಣಸಿನ ತೊಟ್ಟಿನೊಳಗ ಆಕಳು ಡೂ ಶಿಕ್ಷರು ತಲಿ ಈ ನಾಯು ಸಿಗಿಸ್ತಾರ. ಯಾಕಂದ್ರೆ ಮಂದಿದ ಕಟ್ಟಿ ಆಗಿದೆ ಅದು ಸತ್ತಿಗಾಯ್ತು. 33 ಕೋಟಿ ದೇವತ್ರ ತಾಯಿ ಅಂತ ಹೇಳಿ ಆಕಳು ಸಿಗ್ತಿವ್ರು. ಈಗೆಲ್ಲ ಸಿಗ್ತಾವ್ರಿ ಆಕಳನ್ನ ಕಟ್ಟಕರಿ ಕೊಂಡಾವು. ಹೀಗೆಲ್ಲಿ ಡೂಗೆಲ್ಲಿ ಸಿಗ್ಬೇಕು ಅವಾಗ ಸಿಗಿಸ್ತಿರು. ರೊಟ್ಟಿ ಮುರಿದ ಬಾಯಾಗ ಹಾಕೋಬೇಕತ್ತಾರ ಆಕಳು ಡೂಜಿ ಕೊಳ್ಳಕ್ ನಗಲಾಕತ್ತ. ಎತ್ತ ಅಕಾಡಿಕ ನೋಡ್ತಾರ ಯಾರು ಇಲ್ಲ, ಯಾರು ಚಮತ್ಕಾರ ಅದ. ಮತ್ತ ಉಣ್ಬೇಕತ್ತಾರ ಆಕಳ ಮೆಣಸಿ ಗಿಡದಾಗ ಡೂಗಿ ನಗಲಾಕತ್ತದ. ಒಬ್ಬ ನೆದರ್ ಹೋಯ್ತು ಹೋದೆ ಆಕಳು ಡೂಗಿ ನಗಲಾಕತ್ತದ. ಹೋ ಏನ್ ಭಾಸಗಡೆ ಅದ ನೋಡು ನಡ್ರಿ. ಹೌದು ಎಲ್ಲಾರು ಕೂಡ ಹೋಗಿ ಆಕಳಿನ ಮುಂದೆ ಕೈ ಜೋಡಿಸಿ ನಿತ್ತು ಕೇಳ್ತಾರ ತಾಯಿ ಯಾಕೆ ನಗಲಾಕತ್ತೀನಿ. ಆಕಳು ಡೂಗಿ ಹೇಳ್ತದ ತಮಗೋಳ ಹಿಂದಿನ ಜನ್ಮದಾಗ ಶಂಕು ದೂರಾಗಿ ಹೋಗ್ಬೇಕಿ ನಾ ಹೆಣ್ಮಗಳಿದ್ದ. ಹೌದು ರಾಯಣಗೌಡನ ಹೊಲ್ದಾನ್ ಹೋಗುವ ಸಮಯದಾಗ ಎಳ್ಳಿನ ಫಣ ತೆಗಿಲಿಕ್ ಬಂದಿತ್ತು. ರೇಷ್ಮಿ ಶರಿಗೆ ತಟ್ಟಿ ಎಳ್ಳಿನ ಗಿಡ ಕೆಟ್ಟ ನನ್ನ ಪದರಿಗೆ ಹತ್ತಿ ಮನೆಗೆ ಬಂದಾಗ. ಹೌದು ಶರಿಗೆ ಹತ್ತಿ ಒಂದು ಒಣಗ ಎಳ್ಳಿನ ಗಿಡದ ಕಂಟಿ ಮನೆಗೆ ಬಂದದ. ರಾಯಣಗೌಡ ಕೇಳಲಾರದೆ ಎಳ್ಳು ತಿಂದಿದ. ಎಳ್ಳು ತಿಂದದಕ್ಕಾಗಿ ಆಕಳಾಗಿ ಅವನು ಮನ್ಯಾಗ ಹುಟ್ಟಿದ. 10 ಹೊರಿಕರ ಕೊಟ್ಟಿದ. ಹೌದು 10 ಹೊರಿಕರದಾಗ 2 ಸತ್ತವ 8 ಹೊರಿಕರ ಈಗ ಸದ್ಯ ಜೀವಂತವ. 8 ಎತ್ತಿನ ನೇಗಿಲು ಸಗಲು ಕಟ್ಟಾವ. ಅಂದ್ರೂ ನಾ ಸತ್ತಿದಂದ್ರು ನನ್ನ ತೆರಿತಾನ ಶಿಕ್ಷಣ ಬರೇ ಎಳ್ಳು ಕೇಳಲು ತಿಂದಗೊಳಕ. ನೀವರೇ ಅಡ್ಡಾಡ ಸಲ ಇವ್ರು ರೊಕ್ಕ ಒಯ್ಕತ್ತೀರಿ ಅದ್ರ ಗತಿ ನೋಡ್ರಿ ಅಂತ ತಾಕಳ. ಹೌದು 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 ನೀವು ಎಲ್ಲ ಗಾಬರಿ ಆಗಿ ತೋತಿದ್ದು. ಯಪ್ಪ ಹೆಂಗೋ ಒಂದೇ ಬೆಟ್ಟಿದ ಎಳ ತಿಂದದ 10 ಹೊರಿಕರ ಕೊಟ್ಟದ. ಸತ್ರವೇ ಆಗಳಿಗೆ ಬಿಟ್ಟಿದ ಮಗ ಕಾಯಿಲೆ ಕಣಸಿ ಗಿಡ ಹಚ್ಚಾನ. ನಾವು ಇದೀವಿ ಹಾಡದ್ರತಾವ್ ರೊಟ್ಟು ಉಳ್ಳಾರ್ದ ಹಳ್ಳಿ ರೊಟ್ಟಿ ಎಲ್ಲ ಗಂಟು ಕಟ್ಟು ಕಿಸಿದ ಹಳ್ಳಿ ಸಂಕದೂರಿ ಹೋಗಿ ಏ ಗೌಡ್ರ ರೊಕ್ಕ ಹೊಳ್ತೋರಿ ಅಂದ್ರು. ಗೌಡನ್ನ ನನ್ನ ಜೀವನದಾಗ ಇತಿಹಾಸದಾಗ ಮಕ್ಕಳ ಒಂದು ದಿನ ರೊಕ್ಕ ತಗೊಂಡಿಲ್ಲ. ಒಂದ್ ವರ್ಷ ಮುಗಿಯಾನೇ ರೊಕ್ಕ ಅದ್ರ ತರ ರೊಕ್ಕ ನಾ ತಗೊಳಂಗಿಲ್ಲ ಅಂದತ್ತವ. ಏ ಯಾನ್ವಿ ಮಾಡಪ್ಪ ನಿನ್ ರೊಕ್ಕೇವಲ್ಲ ಯಾನ್ ಹಸಗಡೆ ಅದ ಯಾನ್ ಹಸಗಡೆ ಅಂದ್ರ ನಿನ್ನ ಮೆಣಸಿನ ಗಿಡದಾಗ ಆಕಳು ಅದ ನಗಲಾಕತ್ತದ. ಓ ಮರ ನಮಗ್ ಹೇಳದ್ ಶಕುನ ನಡ್ರಿ ಅಂತ ಹೇಳಿ ರಾಯಣಗೌಡ ಬಂದು ಆಕಳು ಡೂಜಿ ಅಂತ ಕೈ ಮುಗದ. ಏನು ತಾಯಿ ಏನು ಹಸಗಡೆ ಅದ. ಯಪ್ಪ ನಿನ್ನ ಎಳ್ಳಿನ ಋಣ ಮುಟ್ಲಾರ್ಸಲಕ್ಕೆ 10 ಹೊರಿಕರ ಕೊಟ್ಟಿದ 2 ಸತ್ತವ 8 ಉಳ್ದವ 8 ನಿನ್ನ ಹೊಲದಾಗ ನೇಗಿಲ್ ಜಗಲ್ ಕತ್ತವ. ಹಿನ ನಿನ್ನ ಋಣ ಮುಟ್ಟಿಲ್ಲ, ನಿನ್ನ ಋಣ ಮುಟ್ಟು ಸಟ್ಲಕ್ಕವು 8 ಅಲ್ಲವ. ನಾ ಡೂಗಿ ಇಲ್ಲಿ ಕೂತಿದ ಇವ್ರು ರೊಕ್ಕ ದೊಡ್ಡ ಹೊಟ್ಟಾರ ಇವ್ರ ಗತಿ ಅನ್ನತ್ತ ಇವ್ರಿಗೆ ಹೇಳಿದತ್ತು. ಆ ಎಳೆಗ ರಾಯಣಗೌಡನ ಮಸ್ತಕದಾಗ ಪ್ರಕಾಶ ಬಿದ್ದು ಯಾವಾಗ ನಿನ್ನ ಋಣ ಮುಟ್ತು ಅತ್ತ ಯಾವಾಗ ಡೂಗಿ ಮುಂದೆ ರಾಯಣಗೌಡ ಅಂದ 8 ಹೊರಿಕರ ನಿತ್ತದ ಅವನಿಗೆ ಜಿಗಿದ ಬಿದ್ದು ಪ್ರಾಣ ಪಟ್ಟವು. ಆಕಳು ಡೂಗಿ ಮೆಣಸಿನ ಗಿಡದ ಅಂದ ಗಪ್ಪ ಯಾವ ಮುಕ್ತಾದ ಒಳಕ್ಕೆ ಅಂದ್ರೂ ರೊಕ್ಕ ತೊಳಿಲ್ಲವ ರೊಕ್ಕ ತೊಳಲಂದ ಅವರು ಹುಳ್ಳಿ ಹಳ್ಳಿ ಸೊಡ್ಡಿ ಊರಿಗೆ ಬರಲಿಲ್ಲ. ಹುಣಜಂತಿ ಅಂತ ಬಂದ ಕಿಸಿಂದ ಬೀಜಗುತ್ತಿ ಹಚ್ಚಿಕಿನ ಮಗಳ ಇದ್ದ ರೊಕ್ಕಿದ ದೊಡ್ಡ ಕೆರಿ ಕಟ್ಟಿಬಿಟ್ರು. ಅವ್ರು ಎಷ್ಟೋ ದಿನ ಮಂದಿ ಹಚ್ಚಿ ಕೆರಿ ಕಟ್ಟಿ ನೀರು ಮಾಡಿದ್ರು. ಜಗತ್ತು ನೀರು ಇದರಾಜೆ ಕುಡಿಲ ಅಂತ ಹೇಳಿದ್ರು. ಉಳಿದು ರೊಕ್ಕ ನೀರಿನಾಗ ಒಕ್ಕಾಟ್ರು. ಸದ್ಯ ಅಮಾಸಿ ಹುಣಿಗೆ ಬರ್ತಂದ್ರೆ ಧಡ 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 ಅವಾಜ್ ಬರ್ತದ ನೀರ ಸಂಕ ಕೆರೆಯ ಅಂತ ಕೆರಿ ಕೆಲಸ ಮಾಡ್ಯಾರ. ಅವ್ರು ಉರಿದು ಹೋಗಿ ಗಬ್ರುಗಳು ರೊಕ್ಕ ಕುಡಿದು ಬೇಡ ತೊಳೆದು ಬೇಡ. ನಮ್ಮ ಮಾನವ ಜನ್ಮದಾಗ ಯಾರೇ ಅಕಸ್ಮಾತ್ ತೆಪ್ಪಿ ಗಿಪ್ಪಿ ಏನು ದೇವಸ್ಥಾನದಿಂದ ಸಿದ್ದಟ್ಟಿಗೆ ಆದ ಎಲ್ಲಾ ಕಡೆ ರೊಕ್ಕ ಯಾರು ತಂದು ಯಾನ ಮಾಡ್ತಾನ ಅಂಶದ ಮುಖ್ಯ ಯಾರೇ ಒಳ ಕಂತ್ರಿ ಹೊಡೀ ಯಾಕ್ರಿ
ಎಷ್ಟು ಜನ ಮೇಲೆ ಪೈರಿಕಲ್ಲ ಹೇಳ್ತಾರೆ ಗೊತ್ತಿಲ್ಲ ಮತ್ತೆ ಇದು ತೋರ್ತಾರೆ ಆ ಇಲ್ಲ ಇದು ಪ್ರಮಾಣ ಅದ ಈಗ ಸದ್ಯ ಪಾಂಡುರಂಗನ ಪೈರಿನಾಗ ಅವು ಕುಂಡ ಕುಳ ಯಾಕೆ ಬೇಡ್ತಾವ ಮಕ್ಕಳು ಹಿಂದಿನ ಮಗಳು ಎಲ್ಲರೂ ಹೊಡೆದಿರ್ತಾರ ದೇವಸ್ಥಾನದಾಗ ರೊಕ್ಕವು ನಾ ದೇಶದ ಮಾತಾಡಲಿ ಶಾಸ್ತ್ರದ ಆಧಾರ ಅದ ಎಷ್ಟು ಮಂದಿನ ಹೇಳಿ ಭಗವಂತನ ಹೆಸರಲ್ಲೇ ತಂದು ಒಳ ಮಾಡಿ ಜಾತ್ರಿ ಧರ್ಮ ಕಾರ್ಯ ನೀತಿ ಮಾಡಿದ್ದೇವಳು ನೇರಾನೇರವಾಗಿ ಮಾಡಿದವರು ಮಂದಿ ಸಿದ್ಧರು ಬಂಗಾರ ಹೋಗಿ ಹಾರಿಸಲ್ಲ ಅಕಸ್ಮಾತ್ ಅದ್ರ ಒಳಗೇನು ಕತ್ತರಿಸೋದ್ರ ಹಾಕಿ ಮಂದಿ ಕಣ್ಣಾಗ ಮಣ್ಣು ಹಾಕಿ ಖರ್ಚು ಮಾಡಿದ್ರೆ ಅಂದ್ರೆ ದಗದೆ ಹಸ್ತಾರ ಅವ್ರು ಮತ್ತ ಇದಕ್ಕೆ ಹೇಳೋದ್ರು ಈ ಕತ್ತಿ ಎದಕ್ಕೆ ಹೇಳೋದು ಬಂದಾರ ಇರಲಿ ಇಲ್ಲಿ ಒಳಿತನ ಬಹಳಷ್ಟು ಕಾರ್ಯಕ್ರಮ ಚಲೋ ಆಗ್ಯದ ಇವತ್ತು ವಿಷಯ ಹಾಕಿ ಚರ್ಚೆ ಆಗಿತ್ತಂದ್ರೆ ಭಾಳ ಹೊಸ ಹೊಸ ವಿಷಯ ಅವರು ಮಾತಾಡ್ತಿರು ನಾವು ಮಾತಾಡ್ತಿದ್ದೇವೆ ಖರೆ ಜನರ ಇಚ್ಛೆ ಆಯ್ತು ಇವತ್ತು ಬರೀ ಪ್ರಶ್ನೆ ಉತ್ತರ ಆಗಲಿ ಅಂತೇಳಿ ಪ್ರಶ್ನೆ ಉತ್ತರ ಯಾಕೊತ್ತು ಬಂದವ ಇವತ್ತು ಏನಾರ ಅವ್ರು ಹಾಡಿದ್ರು ಅಲ್ಲಿ ನಾವು ಯಾಕೆ ತಗೋದಿಲ್ಲ ಎಂಕಿ ಮಂದಿ ತಲೆ ಒಂದು ಕೂಳದ ಏ ಸಿದ್ರ ಹಂಗೆ ಮಾಡಿ ಯಾರ ಸದಾಶಿವ ಮುಖ್ಯದ ಅವರು ಕೊಡ್ದಾನ ಅವನಿಗೇನಾಗಿಲ್ಲ ಶಿಸರಾಣ ಶರೀಫ್ ಅವ್ನು ಸರಿ ಕೊಡ್ದಾನ ಅವನಿಗೇನಾಗಿಲ್ಲ ನಾವು ಬಿಡಕ್ಕೆ ಸರಿ ಕೊಡಿದ್ರೆ ಏನಾಗ್ತದ ಮಂದಿ ತಲೆ ಆಗಲ್ರಿ ಕರಿಯೋದ್ರ ಹಾಳದ ಹಿಂಗೆ ಒಮ್ಮ ಇವನಿ ಪರಿಸ್ಥಿತಿ ಇವತ್ತು ಯಾರಿಗೆ ಸಂತ ಕಬೀರದಾಸಗ ಕಾಶಿಪಟ್ಟಣದಾಗಿದ್ದ ಕಬೀರದಾಸಗ ಮಂದಿ ಪ್ರಸಂಗ ಬಂತು ಪ್ರಸಂಗ ಬರೋಣ ಕಬೀರ್ ಅಂದ ಸಿಕಂದರ್ ಲೋಧಿ ಬಾದಶಾಗ ಸೊಕ್ಕ ಬಂದದ ಆ ಮಗನಿಗೆ ಒಮ್ಮೆ ತೋರಿಸ್ಬೇಕಂದವ ಸಿಕಂದರ್ ಲೋಧಿ ಬಾದಶಾಗ ತೋರಿಸ್ಬೇಕಂತ ಹೇಳಿ ಏನ್ ಮಾಡ್ದ ಒಂದು ದೊಡ್ಡ ದಾರು ಬಾಟ್ಲಿ ತುಂಬಿ ಎರಡು ಗಿಲಾಸ್ ತಗೊಂಡು ಊರು ಹೊರಗೆ ಬಂದು ಸುಳಿ ಮನೆ ಮುಂದೆ ಕೂತ ಸುಳಿ ಕೇಳ ಇವತ್ತೊಂದು ಹಿಂದೆ ಖರ್ಚು ಎಷ್ಟು ಹೇಳ್ತ ಹೇಳು ಆಕೆಂದ್ರೆ ಹೂಯಪ್ಪ ನೀ ಪರಮಾತ್ಮ ಇದ್ದಿ ನನ್ನ ಮನೆಗೆ ಬಂದಂದ್ರೆ ಜಗತ್ತು ಯಾನಂದಿತ್ತು ನೀ ಯಾರು ಮಾಡಬೇಡ ನಿನ್ನ ಅಂಗಳ ಒಂದು ಚಟಾಯಿ ಹಾಸು ಖರೇ ನಾನು ಮುಂದೆ ಕೊಂಡ್ರ ನಾವು ಹೊತ್ತು ಮುಗುತ್ತಾ 5 ರೂಪಾಯಿ ರೇಟ್ ಹೇಳೋದು 5 ರೂಪಾಯಿ ಕೊಟ್ಟು ಕುತ್ತ ಎರಡು ಗೆಲಾಸ ಒಂದು ಬಾಟ್ಲಿ ಮುಂದೆ ಸೂಳಿ ಕುಟ್ಟಾಳ ಹಾದವರು ಬಂದವರು ಹಾದವರು ಬಂದವರು ಹೆಸರಿಡ್ಲಕ್ಕಂತರು ಏಕನಾಥ ಮಹಾರಾಜನ ಹೆಣ್ತಿ ಕಸ ಹುಡುಕಿವಳು ಅಂಗಳದಾಗ ಕಸ ಹೊಡೆದು ಬಿಟ್ಟರು ನೋಡಿದ್ರು ಒಳಗೆ ಹೋಗಿ ಏಕನಾಥ ಮಹಾರಾಜರಿಗೆ ಅತ್ತಾಳಯ್ಯಪ್ಪ ಏಕನಾಥರ ಭಾಳ ಚಲೋ ಆಗ್ತಿದ್ರಿ ಕಬೀರದಾಸಗ ಸುಳಿನ ಇಟ್ಟ ನಟ್ಟಿಗೆ ಬಾಯಿ ಮುಚ್ಚಿಡದಂತ ಹೇಳ್ತಿಲ್ಲವ ಏ ಹುಚ್ಚಿ ಎಂದ ಅವ ಯಾರು ಲೀಲ ಮಾಡ್ಲಿಕ್ಕತ್ತೇನ ಗೊತ್ತಿಲ್ಲ ನಿನ್ನ ಬಾಯ ಹುಳ ಬಿದ್ದವು ನೀ ಅನ್ಬೇಡ ಜಗತ್ತಲ್ಲೆಂದ ಅಲ್ಲಿ ಎದ್ದು ಹೋಗಿ ಹೇಳ್ತಾನೆ ಯಾರಿಗೆ ಕಬೀರದಾಸಗ ಏಕನಾಥ ಮಹಾರಾಜ ತಾನ ಯಪ್ಪ ನೀ ಲೀಲಾ ಮಾಡ್ಲಿಕ್ಕತ್ತೀನಿ ನನಗೆ ಗೊತ್ತದ ಕರೆ ನಿನ್ನ ಲೀಲಾ ಕಣ್ಣಿದೆ ನೋಡಿ ಕಲಿಯೋಗದ ನ ಮೂರು ಜನರು ಅವರು ಅಂಥವ್ರೆ ಇದ್ರಲ್ಲ ಈ ಬಿಡದು ಬರ್ತದ ಇದು ಕಲಂಕ ಹಚ್ಚಬೇಡ ಇದಕ್ಕೆ ಬಿಡುಗಾಡಿ ಮಾಡತ್ತ ಹೇಳ್ದ ಕಬೀರದಾಸನ ತಲೆಯಾಗ ಬೆಳೆದು ಬಿತ್ತು ಇದು ಮಾತು ಖರೆ ಅದಲ್ಲ ಇದು ಸಾಧೂರ್ ಕಲಂಕ ಎಲ್ಲರಿಗೆ ಜಾತಿಗೆ ಬಟ್ಟ ಬರ್ತದ ಅಂತೇಳಿ ಸೀದಾ ಇಷ್ಟು ಮಂದಿ ಆಗೋದ್ರೊಳಗೆ ದಿನಕ್ಕೆ ದಿನ ಸಿಕಂದರ್ ಲೋಧಿ ನಮಸ್ಕಾರ ಮಾಡ್ತಿದ್ದ ಕಬೀರದಾಸ್ ಹೋಗಿ ಅವನೇ ಆಸ್ಥಾನದಾಗ ಸಿಕಂದರ್ ಲೋಧಿ ದರ್ಬಾರದ ಕುತ್ತ ಯಾರೂ ಮಾತಾಡಿಸ್ಲಿಕ್ಕೆ ತಯಾರಿಲ್ಲ ಒಬ್ರು ಮಾತಾಡಲ್ರು ಸಿಕಂದರ್ ಸುಮ್ಮ ಕುತ್ತ ದಾರದ ಬಾಟ್ಲಿ ಹಚ್ಚಕ್ಕೆ ಇತ್ತು ಎಲ್ಲ ಮಂದಿ ಸಭಾ ನಡೀತು ಕೈಯಾಗ ನೀರು ತೋಡ್ ಭೀಷ ಹೊಡೆದ ಬಿಟ್ಟ ಯಾರು ಕಬೀರದಾಸ ಕೈಯಾಗ ನೀರು ತೋಡ್ ಹೊಡೆದ ಹೊಡೆನ ಸಿಕಂದರ್ ಲೋಧಿ ಕೇಳ್ತಾನ ಯಾಕೋ ಕಬೀರ ಇಟ್ಟೆಲ್ಲ ಜನ ಕುತ್ತದ ಮಗನ ಮಟ್ಟಿದಾಗ ನೀರು ಯಾಕೆ ಹೊಡೆದೆವೋ ಏ ಅಂದವ ನೀವು ಯಾರೋ ಕುಡ್ರಗತ್ತೆ ಕುತ್ತಿರ್ತಾರೆ ಗಯಾದಾಗ ಹರಿದ್ವಾರದಾಗ ವಿಷ್ಣು ಪರಮಾತ್ಮನ ಕಾರ್ಯಕ್ರಮ ನಡೆದಾಗ ಸಾವಿರಾರು ಜನ ಪೆಂಡಲ್ ಹೊಡೆದಾರ ಸಂತೃ ಬಂದು ಪಂಕ್ತಿಗೆ ಉಳ್ಳಾಕ ಕೂತಾರ ಸಂತೃ ಪಂಕ್ತಿ ಕೂತಾರ ಪಾರ್ಗೋಳು ಓಡಾಡೋರು ಅನ್ನ ಸಾರ ಒಯ್ಯು ಸಮಯದಾಗ ಒಲ್ಯಾನ್ ಬೆಂಕಿ ಹಾರಿ ಪೆಂಡಲ್ ಕತ್ತ್ಯದ ಪೆಂಡಲ್ ಸುಟ್ಟು ಮೈ ಮೇಲೆ ಬೀಳ್ತ ಅಂತೇಳಿ ಅರಸಿನ ಮಗನ ಕೂತ ನಾವು ಇದ್ದಿದೆ ಹುಚ್ಚಿಡಿತ್ರಿ ಆ ರಾಜಾಗ ಅವಂದ ಅಲ್ಲಿ ಉರಿ ಹತ್ತದ ಇಲ್ಲಿ ಅರಸ್ತವನ ಮಗ ಈ ಮಗನಿಗೆ ಬಿಡಬೇಡ್ರಿ ಕುಂಡ್ರಿಸಿಡ್ರಿ ಅಂದ್ರು ಎರಡು ಕುದುರೆ ಬಿಟ್ಟು ಮಂದಿಗೆ ಹಚ್ಚಿಬಿಡುದು ಹರಿದ್ವಾರದಾಗ ಕುದುರೆ ಹಾದು ಕುದುರೆ ಹೋಗಿ ನೋಡ್ತಾರ ಅಲ್ಲಿ ಹೋಗಿ ಕೇಳಿದ್ರು ಎರಡು ದಿನ ಕೆಳಗೆ ನಿಮ್ಮಲ್ಲಿ ಕಾರ್ಯಕ್ರಮ ಏನಾಯಿತು ಅವ್ರು ಹೇಳಿದ್ರು ಹಿಂಗಿಂದಿಗೆ ನಮ್ಮಲ್ಲಿ ಸಂತ್ರ ತಿಂಡಿ ಊಟ ಹಾಕೋದಿತ್ತಪ್ಪ ಹಗಲು ವಾರದಾಗ ಉರಿ ಹತ್ತದ ಪೆಂಡಲ್ ಸುಡ್ತಿತ್ತು ಕಬೀರದಾಸ ಬಂದ ಆರಿಸದ ಪುಣ್ಯಾತ್ಮ ಆರಿಸ್ತಿಲ್ಲ ಅಂದ್ರು ಸಾವಿರಾರು ಗಟ್ಟಲೆ ಜನ ಸತ್ತು ಹೋಗಿ ಆಳಿತ್ತು ದೇವರಾಗಿ ಬಂದ ಕಬೀರದಾಸ
ಪೆಂಡರಾಸು ಸಮಯದಾಗ ಬಲ್ಕಿನ ಕೈ ಮ್ಯಾಗ ಬೆಂಕಿ ಬಿದ್ದು ಬಲ್ಕಿನ ಕೈ ಸುಟ್ಟಾದ ಅಂತ ಹೇಳಿದ್ರು. ಮಾತಾಡ್ದಿಂದ ಹೊಳ್ಳಿ ಬಂದ ರಾಜ ಹೇಳುದು, ಏ ಆರ್ಸುದ್ದೇ ಕರೆಯದ ರಾಜ, ಸ್ವತಃ ಕಬೀರ್ ಆರ್ಸ್ಯಾನ, ಅವನು ಬದುಕಿನ ಕೈ ಸುಟ್ಟದ ಚೆಕ್ ಮಾಡ್ರಿ ಅಂದ್ರು. ಮೈಯನ್ ಕುರ್ತ ತೆಗೆದು ನೋಡ್ರಿ, ಮ್ಯಾಗಿನ ಹಿಡಿದು ತೆಳಗಿರ್ತಾರ, ತೊಗಲು ಸುಲಿ ಬಿದ್ದಿತ್ತು ಕಬೀರ್ ದಾಸ. ಅವ್ರು ಮಾಡ್ಯಾರಂದ್ರೆ ನಾವು ಮಾಡುವುದಿಲ್ಲ, ಹಿಂದಕಿನವ್ರು ಸರಿ ಕುಡ್ದಾರಂದ್ರೆ ನಾವು ಮಾಡುವುದಿಲ್ಲ, ಹಿಂದಕಿನವ್ರು ಉರುಳು ಹಾಕೋಣ ಅಂದ್ರೆ ನಾವು ಹಾಕೋದಿಲ್ಲ. ಯಾಕೆ ಅವ್ರಿಗೆ ಧಕ್ಕೆ ಅದ, ಅವ್ರ ಹಿಂದೆ ಪರಮಾತ್ಮ ಸಕ್ಷಮ ಕಡಿ ಅದಾನ, ನಮ್ಮ ಹಿಂದೆ ಆಗುದಿಲ್ಲ. ನಾವೆಲ್ಲ ಲಘುಟ ಪ್ರಪಂಚಕರಿದ್ದೇವು. ಕೇಳಬಸಮ್ಮ, ಯಾರ ಮಾಡ್ಯಾರ ಕೇಳಿ, ದೊಡ್ಡ ಸ್ಥಾನ ಮಾಡುದಿಲ್ಲ, ದೊಡ್ಡ ಸ್ಥಾನ ಮಾಡಿ ಬಹಳ ಮಂದಿ ಮಣ್ಣು ಪಾಲಾಗ್ಯಾರ. ಹೌದು, ತುಕಾರಾಮ್ ಮಹಾರಾಜಗೊಮ್ಮ ಹಿಂಗೆ ಪರಿಸ್ಥಿತಿ ಬತ್ತತ್ತ ಹೆಂಗ್ರಿ ಸಣ್ಣ ಕತಿ ಹೇಳ್ತ ಬಾಳೆ ಕೊಡ್ತೇವ ಮತ್ತ. ತುಕಾರಾಮ್ ಮಹಾರಾಜಗೊಮ್ಮ ಪರಿಸ್ಥಿತಿ ಬತ್ತತ್ತ ದೇವು ಅಳಂದಿ ಒಳಗ ತುಕಾರಾಮ್ ಹೋಗ್ತಿದ್ದ ಇಂದ್ರಾಣಿ ಹೊಳಿಗೆ ಮೈ ತಕೊಳಕ. ಮುಂಜಾಳೆ ಸಮಯದಾಗ ಒಬ್ಬರು ಗೌಡರ ಮನೆ ಅಂದ 18 ವರ್ಷದ ಹುಡುಗಿ ಇಂದ್ರಾಣಿ ಹೊಳಿ ಬೀಳಕ್ ಹೋದಳು. ತುಕಾರಾಮ್ ಕೇಳ್ತಾನ, ಯಾಕ ಬರಿ ದೊಡ್ಡ ಮಂತನ ಹುಡುಗಿದ್ದಿ, ಹೊಳಿ ಬಿದ್ದು ಪ್ರಾಣ ಕೊಡ್ಲಾಕತ್ತಿದ್ದಿ, ಇಂಥ ಸಂಕಟ ಯಾರು ಬಂದದ? ತುಕಾರಾಮ್ ಮಹಾರಾಜ ಹೇಳ್ತಾಳಕ್ಕಿಯಪ್ಪ, ನಿನಗೆ ಹೇಳಂತದಿಲ್ಲೋ ಯಾನಾಗ್ಯದ ಹಸಗಡಂದ, ಇನ್ನೊಬ್ಬರು ಕೂಡ ಸಂಘ ಮಾಡಿದ 3 ತಿಂಗಳು ಬಸರಿದ್ದ ಮನೆಯವರಿಗೆ ಸುದ್ದಿ ಮುಟ್ಟ್ಯಾದ, ಅಕಸ್ಮಾತ್ ಅವನ ಹೆಸರು ಹೇಳುವುದಕ್ಕಾರ ನಿನಗೆ ಖಲಾಸ್ ಮಾಡ್ತೇವು, ಅವನಿಗೂ ಕಡಿತೇವಲ್ಲ ಕತ್ತಾರ, ತಪ್ಪು ನಂದದ, ನಮ್ಮಿಂದ ಇದು ಬಲ ಆಗ್ಯದ ಅಂತೇಳಿ ಅವನ ಹೆಸರು ತೋಳದ ಗಾಡ ಅಂತೇಳಿ ಹಳಿ ಸಿಗಲಾಕ ಬಂದಿದ. ಅವ ಅಂದ ಇಟ್ಟೇನು ತುಕಾರಾಮ್ ಮಹಾರಾಜ ಮಾಡ್ಯಾನ ಅಂತ ಹೇಳಿ ಹೋಗಂದ್ ಬಿಟ್ಟ. ಅವ ನೀವು ಮಾಡ್ತೀರಾ ಅಂತ ಹಡಸ ಯಾರು ತುಕಾರಾಮ್ ಮಹಾರಾಜ ಮಾಡ್ಯಾನ ಅಂತ ಹೇಳಂದ. ಹೆಣ್ಮಗಳು ಥರ್ 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 ನಡಗಲಿಕ್ಕತ್ತಳಪ್ಪ, ನೀ ಸಂತಿದ್ದಿ, ನಮ್ಮ ಮಂದಿ ಬೆರಕಿ ಬಹಳ ಅದ. ಹೌದಾ, ಏ ಹೋಗಿ ನೀ ಅನ್ನವ, ಹೋಗಿ ಹೇಳಿದ್ರು ಸಂತ ತುಕಾರಾಮ್ ಮಹಾರಾಜನಿಂದ ನಾ ಬಸರಿ ಆಗಿದ. ಹೋಗಕ ಕಾಲಕ್ಕೆ ಮಂದಿ ಎಲ್ಲ ಕಡಕ್ ಎಲ್ತು, ಏ ನೋಡೋ ಪಾಂಡುರಮ್ಮನ ಅಗಂತ ಅಗಂಗತ್ತ ಕತ್ತ ಸುಳಿ ಮಗ, ಇಂಥ ಕೆಲಸ ಮಾಡ ಆ ಮಗನಿಗೆ ಕಡುರು ನೋಡ್ರಿ ಅಂತೇಳಿ ಹೋದರು. 4 ಮಂದಿ ವಿಚಾರ ಮಾಡಿದ್ರು, ಇಂದ್ರಾಯಣಿ ಹೊಳೆ ಅಂತ ಕಡ್ದೆ ಬಂದ್ರು, ಜಗತ್ತು ಗೊತ್ತಾಗಂಗಿಲ್ಲ ಈ ಮಗನೇ ಉರಾಗೋಯನು, ಕತ್ತಿನೇ ಕುಣಿಸೋನು, ತಲಿಗೋಳಿಸಿ ಸುಣ್ಣ ಹಚ್ಚೋನು, ಸುಣ್ಣ ಹಚ್ಚಿ ಮೆರವಣ ತೆಗೆದು ಅಗಸಾಗಿ ತುಕಡಿ ಕಡದು ಬಿಡೋಣ ಅಂದ್ರತ್ತ. ಹೌದು ಹೌದು, ಅಗಸಾಗಿ ಕಡದು ಬಿಡೋಣ ಅಂತ ಹೇಳಿ ಏಳೇನು ಕತ್ತಿ ತಂದ್ರು, ಕಮ್ಮಗೆ ತಲಿಗೋಳಿಸಿ ಸುಣ್ಣ ಬಡವರು, ನೆಟ್ಟಿನ ಹಾರ ಕೊಳ್ಳ ಹಾಕಿದ್ರು, ಆ ಓಣಿಲೆ ಬಾರಿಸ್ಕೋತ ಬರ್ತಿತ್ತು. ಹೆಣ್ಮಕ್ಳು ಹೋಗಿ ಜಿಜಾಬಾಯಿ ಹೇಳಿದ್ರು, ಏ ಜಿಜಾ ನಿನ್ನ ಗಂಡನ ಮೆರವಣಿಗೆ ಬರ್ಲಾಕತ್ತಲ್ಲ, ಜಿಜಾಬಾಯಿಗೆ ಅನಿಸ್ತು ನನ್ನ ಗಂಡ ಬಹಳ ಕೀರ್ತನ ಮಾಡೋಣ ಅಂತ ಹೇಳಿ ಕೈಯಾಗ ಹಾಡು ಹಿಡ್ಕೊಂಡು ಜಿಜಾ ಹಾದಿ ಹೋಗ್ತಾಳ, ಇದ್ರೀಗ ಕತ್ತಿ ಮ್ಯಾಗ ಬರ್ಲಾಕತ್ತದ. ಹಂಗಾಗಿರ್ಬೇಕು ಈ ಹೆಣ್ಮಗಳಿಗೆ ಕೈಯಾಗ ಆಡ್ತಿತ್ತ ಆಟು ನಿತ್ತು ಹಾಡಿ ಬೀಸ್ ಹೊಡೆದ್ರತ್ತ ಜಿಜಾ. ತುಕಾರಾಮ್ ಹೇಳ್ತಾನ, ಏ ಜಿಜಾ ಯಾರೂ ಆಡ್ಬೇಡ, ನೀ ಚಿಂತೆ ಮಾಡಬೇಡ, ನೀ ದಿನ ಒದರಾಡ್ತೀನಿ ಕಟಿಂಗ್ ಮಾಡ್ಕೋ ಅಂತ ಹೇಳಿ ತಮ್ಮ ಬಡ್ತಾನ್ದಾಗ ರೊಕ್ಕಿತ್ತು ನೀನು ಅವ್ನು ಅವ್ರ ಖರ್ಚಿನ ಕಮ್ಮಿ ಎಲ್ಲ ಬೋಸ್ಯಾರ. 8 ವರ್ಷ ಕಾಲ ಚಪ್ಪಲ್ ಇತ್ತು ನೋಡಿದ್ರು, 18 ಜೋಡಿ ಚಪ್ಪಲ್ ಅವ್ನು ಸಾಯುಸ್ತಾನ ಹೋಗ್ತಾವ ಅಂದತ್ತವ. 18 ಜೋಡಿ ಚಪ್ಪಲ್ ಅವ್ನು ಸಾಯುಸ್ತಾನ ಹೋಗ್ತಾವ ಜಿಜಾ, ಇದ್ರ ತಮ್ದು ಯಾರು ಖರ್ಚಿಲ್ಲ, ಕತ್ತೆ ಅವ್ರದು ಭರ್ಸವ್ರಿಗೆ ಪಗಾರ ಅವ್ರು ಕೊಟ್ಟಾರ, ಹೊಸ ಕೋರ ನೆಟ್ ಸರ ಮಾಡಿ ಹಾಕ್ಯಾರ, ಹುಚ್ಚಿ 3 ತಿಂಗಳು ಕೂದಲೇ ಹೇಳಿದ್ರು ಹಂಗ ನೋಡಿ ಸರ್ ಅಂದತ್ತವ. ಹಂಗಾಗಿ ಹೇಳ್ರಿ ಹೆಣ್ಮಗಳಿಗೆ, ಹೆಣ್ಮಗಳು ಆದ್ರು ಹಂಗೆ ಹಿಡ್ಕೊಂಡು ತಂದ್ರಂತ ಬಾರಸು ತಂದ ಕಿಸಿಂದ ಕತ್ತಿ ಮ್ಯಾಗ ಕುತ್ತಿದ, ಕತ್ತಿ ಮ್ಯಾಗಿನ ಚಕ್ರ ತೆಳಗ ಮಗನಿಗೆ ಕಡುನ ತೇಳಿ ಹತ್ಯಾರ ಎತ್ತಿರತ್ತ. ಜೈ ಪಾಂಡುರಂಗ ಅಂತ ಹೇಳಿ ಕತ್ತಿ ಮ್ಯಾಗಿದ ತುಕಾರಾಮ ಜಿಗದ, ಕತ್ ಹೋಗಿ 7 ಗಂಡಿನ ಕುದುರೆ ಆಯ್ತು, ಸುಣ್ಣದ ತಲೆ ಹೋಗಿ ಬಂಗಾರದ ಕಿರೀಟ ಆಯ್ತು, ಕೊಳ್ಳಾಗ ಚಪ್ಪಲ ರತ್ನದ ಹಾರ ಅದು, ತಲವಾ ಹಿಡಿದವರು ಮ್ಯಾಗೆ ನಿಟ್ಟುಬಿಟ್ರು. ಅಂತ ಪ್ರಸಂಗ ತಂತ ತುಕಾರಾಮನ ಅಂತ ಕಾಗ್ಯದ. ನಾವು ನೀವು ಎಲ್ಲರ ಒಳಗೆ ಯಾರದ್ರಾಗ್ರಿ ತಲೆ ಹಾಕದೆ ಅವರು ಕೇಳಾರ್ದ ನಮ್ಗೆ ಹೋಗಿಬಿಡ್ತಾರ. ಅವ್ರು ಸಂತ್ರ ಮಾಡೋದು ಬೇರೆ, ಜಗತ್ತದಲ್ಲಿ ಪಾವಾಡ ತೋರಿಸುತ್ತಲ್ಲ ಸಂತ್ರ ಮಾಡ್ಯಾರ ಎಂಕಿ ಮಂದಿ ನಮ್ಮಲ್ಲಿ ಪಂಚ